ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಇಂದು ಮಂಡ್ಯದಲ್ಲಿ ಜೆಡಿಎಸ್ ರಣಕಹಳೆ ಮೊಳಗಿಸಿದ್ದು ಮಂಡ್ಯದಿಂದ ಕಣಕ್ಕಿಳಿಯುವ ಅಭ್ಯರ್ಥಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಹುಟ್ಟಿದ್ದು ಹಾಸನ, ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ರಾಮನಗರ, ರಾಜಕೀಯದಲ್ಲಿ ಬೆಳೆಯಲು ಅವಕಾಶ ಕೊಟ್ಟಿದ್ದು ಮಂಡ್ಯ ಜನ ಅಂತ ಮಂಡ್ಯದ ಜೆಡಿಎಸ್ ಸಮಾವೇಶದಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಆರೋಗ್ಯ ಮುಖ್ಯ ಅಲ್ಲ, ಜನರ ಹಿತ ಮುಖ್ಯ. ಬಡವರಿಗಾಗಿ ಜೀವನವನ್ನು ಮೀಸಲಿಟ್ಟಿದ್ದೇನೆ, ಮಂಡ್ಯಕ್ಕೆ ನಿಖಿಲ್ ಅಭ್ಯರ್ಥಿ ಮಾಡಿ ಅಂದಾಗ ನನಗೆ ಮೈ ನಡುಕ ಬಂತು. ನಾವು ಲಕ್ಷ್ಮೀ ಅಶ್ವಿನ್ಗೌಡ ಅವರಿಗೆ ಮೋಸ ಮಾಡಿಲ್ಲ, ಲಕ್ಷ್ಮೀ ಅಶ್ವಿನ್ಗೌಡ ಒಪ್ಪಿದ್ರೆ ಎಂಎಲ್ಸಿ ಆಗ್ತಿದ್ರು ಅಂತ ಮಂಡ್ಯದ ಜೆಡಿಎಸ್ ಸಮಾವೇಶದಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ನಾವು ಯಾರಿಗೂ ಹೆದರಿ ಮಂಡ್ಯದಿಂದ ಓಡಿ ಹೋಗಲ್ಲ, ನೀವೇ ನಮ್ಮನ್ನ ಬೆಳೆಸಿದವರು. ನೀವೇ ಗೋ ಬ್ಯಾಕ್ ಅಂದ್ರೆ ಹೇಗೆ, ನೀವೇ ಗೋ ಬ್ಯಾಕ್ ಅಂದ್ರೆ ನಾವು ಎಲ್ಲಿಗೆ ಹೋಗಬೇಕು? ಮಂಡ್ಯದ ಜನ ಹೊರಟರು ಆದ್ರೆ ಮುಗ್ಧರು, ದುಡ್ಡಿಗೆ ತಲೆಬಾಗಲ್ಲ, ಪ್ರೀತಿಸಲು ಶುರು ಮಾಡಿದ್ರೆ ತಲೆ ಮೇಲೆ ಒತ್ತು ಮೆರೆಸ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಳೆಸಿರೋ ನೀವುಗಳು, ನಿಮ್ಮಿಂದ ನಾವು ಬೆಳೆದಿದ್ದೇವೆ. ನೀವು ಬೆಳೆಸಿರೋ ನಿಮ್ಮನೆ ಮಕ್ಕಳನ್ನ, ನೀವು ನಿಮ್ ಗಿಡವನ್ನ ಇವತ್ತು ಚೂಟ ಹಾಕ್ತೀರಾ? ಇವತ್ತು ನಿಮ್ಮನ್ನು ನಾನು ಕೇಳಲಿಕ್ಕೆ ಬಂದಿದ್ದೇನೆ. ಇವತ್ತು ನಾನು ಒಂದು ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜೀವನದ ಗುರಿ ಇರತಕ್ಕಂಥದ್ದು ಈ ಜಿಲ್ಲೆಯ ಜನತೆ ಎಂದು ನೀವು ದುಡ್ಡಿಗೆ ಮಾರು ಹೋಗೋರಲ್ಲ. ನೀವು ನಾನು ರಾಜಕೀಯದ ಪ್ರಜ್ಞೆಯನ್ನ ಬೆಳೆಸ್ಕೊಂಡ ದಿನದಿಂದ ನಾನು ಈ ಜಿಲ್ಲೆಯ ಒಂದು ಒಡನಾಟದಲ್ಲಿ ನಿಂತಿದ್ದೇನೆ. ದುಡ್ಡಿಗೆ ಎಂದು ನೀವು ತಲೆಬಾಗೋರಲ್ಲ ಅನ್ನೋದು ನಮ್ಮ ಒಂದು ಜಿಲ್ಲೆಯ, ಈ ಒಂದು ಜಿಲ್ಲೆಯ ಹೆಣ್ಣುಮಗಳು ಮಳವಳ್ಳಿಯ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಂತ ಕೆಂಚಪ್ಪನವರ ಮಗಳು, ನಾಗಮಂಗಲದ ಸೊಸೆ, ನಮ್ಮ ಲಕ್ಷ್ಮೀ ಅಶ್ವಿನ್ಗೌಡ ಅಂತ ಹೇಳಿ